ಬುಡಾಫೆಸ್ಟ್ ದ ಏನೋ ಪಾಪ್ಯುಲರ್ ಡೆಸರ್ಟ್ ಐ ಮೀನ್ ಕೇಕ್, ಸೊ ಅದನ್ನ ಟ್ರೈ ಮಾಡೋರದೇವಿ. ಅದ್ರ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಇನ್ ಜರ್ಮನಿ. ಸೊ ಇವತ್ತು ನಮ್ದು ಸೆಕೆಂಡ್ ಡೇ ಇನ್ ಬುಡಾಫೆಸ್ಟ್. ನಾನಂತೂ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಅದೀನಿ ಈ ಪ್ಲೇಸಸ್ ನೋಡೋಕ್ಕಾಗಲಿ ಆ್ಯಂಡ್ ಇಲ್ಲಿ ಫುಡ್ ಟ್ರೈ ಮಾಡೋಕ್ಕೆ. ಸೊ ಆ ಎಕ್ಸೈಟ್ಮೆಂಟ್ ಇಟ್ಕೊಂಡು ನಾನು ವ್ಲಾಗ್ ಮಾಡಾಕತ್ತೀನಿ. ಸೊ ಆ ಎಕ್ಸೈಟ್ಮೆಂಟ್ ನಿಮಗೂ ಐತೆ ಅಂತಲೂ ಅಂದ್ಕೊಳಕತ್ತೀನಿ. ಸೊ ಹಾಗಾಗಿ ನಾನು ವ್ಲಾಗ್ಸನ್ನು ನೋಡ್ಕೋತಾ ಇರ್ರಿ. ಸೊ ಇವಾಗ ನಾವು ಒಂದು ಫೇರಿ ಟೇಲಿಗೆ ಬರಾಕತ್ತೀವಿ. ಫಿಶರ್ಮೆನ್ಸ್ ಏನದ ಬಾಸ್ತಿಯನ್. ಹಾ, ಫಿಶರ್ಮೆನ್ಸ್ ಬಾಸ್ತಿಯನ್. ಸೊ ಮಸ್ತ್ ಐತಿ, ನನಗಂತೂ ಬಹಳ ಇಷ್ಟ ಆಗೈತಿ, ನಿಮಗೂ ಎಲ್ಲರಿಗೂ ತೋರಿಸ್ತೀನಿ ಅಂತ. ಜನನೂ ಇಲ್ವಲ್ಲ, ಇನ್ನ ಅವ್ರು ಬಂದೂ ಇಲ್ಲ. ಇವಾಗಿನ 8 ಆಗ್ತಿದೆ. ಸೊ ಫಿಶರ್ಮೆನ್ಸ್ ಬಸ್ತಿಯನ್ ಏನು ನಾವು ಇಲ್ಲಿ ಬಂದೇವಲ್ಲ, ಇದು ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಮಾನ್ಯುಮೆಂಟ್ ಇನ್ ಬುಡಾಫೆಸ್ಟ್. ಸೊ ಸಾಕಷ್ಟು ಪ್ಲೇಸಸ್ ಅದಾವ, ಬಟ್ ಈ ಪ್ಲೇಸಸ್ ಮಾತ್ರ ಐ ಕ್ಯಾಚಿಂಗ್ ಐತಿ, ಯಾಕಂದ್ರೆ ಅದ್ರ ಆರ್ಕಿಟೆಕ್ಚರ್ ಹಂಗೈತಿ. ಸೊ ಇಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ, ಇಲ್ಲಿ ಬಂದು ಅವ್ರ ಅಲ್ಲಿ ಪೆನೋರಾಮಿಕ್ ವೀವ್ ಆಫ್ ಬುಡಾಫೆಸ್ಟ್ ನೋಡ್ತಾರೆ. ಸೊ ಇದು ಬೇಸಿಕಲಿ ಬಿಲ್ಡ್ ಮಾಡಿದ್ದನ್ನು ಪೆನೋರಾಮಿಕ್ ವೀವ್ ನೋಡೋಕ್ಕೆ. ಸೊ ಇಲ್ಲಿಂದ ನಿಮಗೆ ಆ ರಿವರ್ ಕಾಣುತ್ತೆ. ನಮ್ಗೆ ಆಲ್ರೆಡಿ ನನ್ನ ಪ್ರಿವಿಯಸ್ ಬ್ಲಾಗ್ಸ್ದಾಗ ತೋರಿಸಿದ್ದೀನಿ, ರಿವರ್ ದಾನುಬೆ ರಿವರ್ ಆ್ಯಂಡ್ ಪಾರ್ಲಿಮೆಂಟ್. ಸೊ ಇಲ್ಲಿಂದ ದ ಮೋಸ್ಟ್ ಬ್ಯೂಟಿಫುಲ್ ವೇವ್ ಆಫ್ ದ ಸಿಟಿ ಸಿಗುತ್ತೆ ನಿಮಗೆ ಬುಡಾಫೆಸ್ಟ್ ಇದ್ದ. ಆ್ಯಂಡ್ ನೀವು ಇಲ್ಲಿ ಸಾಕಷ್ಟು ಫೋಟೋಸ್ ಬಂದು ತಕ್ಕೋಬೋದು, ಯಾಕಂದರೆ ಇದೊಂಥರ ಫೇರಿ ಟೇಲ್ ಟೈಪ್ ಐತಿ. ಇದ್ರದ್ದು ಆರ್ಕಿಟೆಕ್ಚರ್ ಅಷ್ಟು ಬ್ಯೂಟಿಫುಲ್ ಐತಿ, ನಿಮ್ಗೆ ನನ್ನ ವಿಡಿಯೋ ಮುಖಾಂತರನೇ ನಿಮ್ಗೆ ತೋರ್ಸಾಕತ್ತೀನಿ, ನೋಡ್ರಿ ನೀವು ಎಷ್ಟು ಬ್ಯೂಟಿಫುಲ್ ಐತಿ ಅಂಥೇಳಿ. ಆ್ಯಂಡ್ ಇಲ್ಲಿ ನಿಮಗೆ ಏನು ಕಾಣಕತ್ತೈತಲ್ಲ, ಇದು ಸೇಂಟ್ ಮಾರ್ಟಿಯಾಸ್ ಚರ್ಚ್ ಅಂತ. ಸೊ ಇದೊಂದು ಚರ್ಚ್ ಐತಿ, ಇದ್ರದ್ದು ಆರ್ಕಿಟೆಕ್ಚರನು ಭಾಳ ಬ್ಯೂಟಿಫುಲ್ ಐತಲ್ಲ. ಸೊ ಇದೆಲ್ಲ ಏನು ನಿಮ್ಗೆ ತೋರ್ಸಾಕತ್ತೇವಲ್ಲ, ಇದೆಲ್ಲ ಬುಧಾ ಸೈಡ್ದಾಗ ಐತಿ. ಸೊ ಬೇಸಿಕಲಿ ನಿಮ್ಗೆ ಆಲ್ರೆಡಿ ನಾನು ನನ್ನ ಬ್ಲಾಗ್ದಾಗ ಹೇಳಿದ್ನಲ್ಲ, ಬುಧಾಫೆಸ್ಟ್ ಇಸ್ ಮೇಡ್ ಅಪ್ ಆಫ್ 3 cities ಅಂತ, ಇಸ್ ಕಾಂಬಿನೇಷನ್ ಆಫ್ 3 cities. ಸೊ ಇವಾಗ ನಾವು ಏನು ಹೋದ ವ್ಲಾಗ್ಸ್ದಾಗೆಲ್ಲ ನಾವು ಬೆಸ್ಟ್ ಪಾರ್ಟ್ ಕವರ್ ಮಾಡಿದ್ವಿ. ಸೊ ಈ ವ್ಲಾಗ್ದಾಗ, ಈ ದೋಸ್ದಾಗ, ಐ ಮೀನ್ ಸೆಕೆಂಡ್ ಡೇ ಆಫ್ ಬುಧಾಫೆಸ್ಟ್ದಾಗ ಬುಧಾ ಪಾರ್ಟ್ ಕವರ್ ಮಾಡಕತ್ತೀವಿ. ಸೊ ಇದು ಬುಧಾ ಹಿಲ್ ಐತಿ, ಇಲ್ಲಿ ಹಿಲ್ ಮ್ಯಾಲೆ ಐತಿದ ಬಸ್ತಿಯನ್. ಸೊ ಇಲ್ಲಿಂದ ನಿಮ್ಗೆ ಮಸ್ತ್ ಮಸ್ತ್ ವ್ಯೂ ಕಾಣ್ತೈತಿ. ಆ್ಯಂಡ್ ಇಲ್ಲಿ ನೀವು ಬಂದು ಒಂಥರ ಲೈಕ್ ಯುನೋ ಪ್ರಿನ್ಸಸ್ ಪ್ರಿನ್ಸ್ ಥರ ಬಂದು ಇಲ್ಲಿ ಫೋಟೋ ತೆಗೆಸ್ಕೋಬೋದು, ಅಷ್ಟು ಫೋಟೋಜೆನಿಕ್ ಪ್ಲೇಸ್ ಐತಿದ. ಆ್ಯಂಡ್ ಇದು ಸನ್ಸೆಟ್ ಟೈಮ್ದಾಗ ಇನ್ನೂ ಬ್ಯೂಟಿಫುಲ್ ಕಾಣ್ತೈತಿ, ಯಾಕಂದರೆ ಇಲ್ಲಿ ಬಂದು ಆ ಲೈಟದ ವ್ಯೂ ಏನಾರು ನೋಡಕತ್ತೆ ಅಂದ್ರೆ ಸಿಟಿದ ಭಾಳ ಬ್ಯೂಟಿಫುಲ್ ಐತಿ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೀವಿ ಈವ್ನಿಂಗ್ ಬಂದು ನೋಡೋಕೆ ಆ್ಯಕ್ಚುಲಿ, ಯಾಕಂದರೆ ಇದು ನಮ್ದು ಲಾಸ್ಟ್ ಡೇ ಇನ್ ಬುಧಾಫೆಸ್ಟ್ ಐತಿ, ನಾವಂತೂ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡೇವಿ. ಸೊ ಇವಾಗ ಜಸ್ಟ್ ನಾವಿಲ್ಲಿ ಬಂದು ನಿಮ್ಗೆ ಅದ್ರ ಬಗ್ಗೆ ತಿಳ್ಸಕ್ಕೆ, ಇದ್ರ ಬಗ್ಗೆ ಚೆಂದ ಕ್ಲಿಯರ್ ಪಿಕ್ಚರ್ ತೆಗಿಯೋಕೆ, ಕ್ಲಿಯರ್ ವಿಡಿಯೋ ಮಾಡೋಕೆ ಬಂದೇವಿ, ಯಾಕಂದ್ರೆ ಮಾರ್ನಿಂಗ್ ಅಷ್ಟು ಜನ ಇರಂಗಿಲ್ಲ, ಈವ್ನಿಂಗ್ ಅಂತೂ ಸಿಕ್ಕಾಪಟ್ಟೆ ರಶ್ ಇರ್ತೈತಿ, ಅವಾಗಂತೂ ವಿಡಿಯೋ ಮಾಡೋಕೆ ಅಷ್ಟು ಅನುಕೂಲ ಆಗಂಗಿಲ್ಲ. ಇವಾಗ ನಾವು ಮುಂಜಾನೆನ ಬೆಳಗ್ಗೆನ 8 ಗಂಟೆಗನ ಇಲ್ಲಿ ಬಂದಿದ್ವಿ, ಈ ಬ್ಯೂಟಿಫುಲ್ ಪ್ಲೇಸ್ ನೋಡೋಕೆ, ಅಲ್ಲಿ ಬಂದು ಫೋಟೋಸ್ ತೆಗೆಸ್ಕೊಳಕ್ಕೆ, ಆ್ಯಂಡ್ ಅಲ್ಲಿಂದ ನಾವು ಪೂರ ಸಿಟಿ ವ್ಯೂ ಎಂಜಾಯ್ ಮಾಡೋಕೆ, ಆ್ಯಂಡ್ ಅಲ್ಲಿ ಬಂದು ಚಿಲ್ ಔಟ್ ಮಾಡೋಕೆ, ಯಾಕಂದ್ರೆ ಮಸ್ತ್ ಪ್ಲೇಸ್ ಐತಿ, ಆರಾಮ್ ನೀವು ಕ್ವೈಟ್ ಆಗಿ ಅಲ್ಲಿ ಕೂತು ಸಿಟಿ ವ್ಯೂವನ್ನ ನೋಡ್ಬೋದು. ನನಗಂತೂ ಈ ಪ್ಲೇಸ್, ಈ ಲೊಕೇಶನ್ ಭಾಳ ಇಷ್ಟ ಆಯ್ತು. ನಾವು ಸಾಕಷ್ಟು ವಿಡಿಯೋಸು ಮಾಡಿದ್ವಿ, ನಮ್ಮ ಶಾರ್ಟ್ಸೂ ಹಾಕಿದ್ದೇವೆ, ನೋಡ್ಬೋದು ನೀವು ನಂದು ಯೂಟ್ಯೂಬ್ ಚಾನಲ್ದಾಗನೇ ಐತಿ ಆ ಶಾರ್ಟ್ಸ್. ಸೊ ಹತ್ರ ಆ ಲೊಕೇಶನ್ದಾಗ ಎಷ್ಟು ಮಸ್ತ್ ವಿಡಿಯೋಸ್ ಬರ್ತಾವಂತನೂ ನೋಡ್ಬೋದು ನೀವು. ನಾವಿಲ್ಲಿ ಬಂದಾಗ ಇಲ್ಲಿ ಟಿಕೆಟ್ಸ್ ಏನು ಇರಲಿಲ್ಲ, ಇದನ್ನ ಪ್ಲೇಸಸ್ನ ಫ್ರೀ ಆಗಿನೇ ವಿಸಿಟ್ ಮಾಡ್ಬೋದಂತ, ಯಾಕಂದ್ರೆ ನಾವು ಆ್ಯಕ್ಚುಲಿ ಮಾರ್ನಿಂಗ ಟಿಕೆಟ್ಸ್ ಅದಾವಂತ ತಿಳ್ಕೊಂಡಿದ್ವಿ, ಆ್ಯಂಡ್ ಮತ್ತು ಈವ್ನಿಂಗ್ ಬಂದಿದ್ವಲ್ಲ ಅವಾಗೂ ಟಿಕೆಟ್ಸ್ ಇರಲಿಲ್ಲ. ವಿ ವರ್ ಲೈಕ್ ಕ್ವೈಟ್ ಕನ್ಫ್ಯೂಸ್ಡ್, ಯಾಕಂದರೆ ನಾವು ಒಂದು ಸ್ವಲ್ಪ ವಿಡಿಯೋಸ್ ನೋಡಿದ್ವಿ ಅವಾಗ ಟಿಕೆಟ್ಸ್ ಅಂತ ಇದ್ದು ಅಂತೇಳಿ ಹೇಳಿದ್ರು, ಬಟ್ ಇಲ್ಲಿ ಬಂದು ನೋಡ್ರೆ ಯಾವ ಟಿಕೆಟ್ ಕೌಂಟರ್ ಟಿಕೆಟ್ ಕೌಂಟರ್ಸ್ ಅದಾವ, ಬಟ್ ಇಲ್ಲಿ ಯಾರು ಟಿಕೆಟ್ ಕೊಡೋರು ಯಾರು ಇರಲಿಲ್ಲ. ಹಂಗಾಗಿ ನಮ್ಗೆ ಇದು ಆರಾಮ್ ಫ್ರೀ ಆಗೇನೆ ಸಿಕ್ಕಿತ್ತು. ಎಲ್ಲ ಕ್ಲೋಸ್ ಮಾಡಿದಾರಲ್ಲ ಇಲ್ಲಿ. ಅಲ್ಲಿ ಟಿಕೆಟ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗಂತೂ ಎಲ್ಲರೂ ಅಲ್ಲಿ ಎಂಟರ್ ಆಗತ್ತಾರೋ ಕೇಳಿದ ತಕ್ಷಣ ಅವರೆಲ್ಲರೂ ಮಾರ್ನಿಂಗ್ ನೀವು ಹಂಗೆ ಹೋಗ್ಬೋದು ಅಂತಂದರು.
ನಾವಲ್ಲೆಲ್ಲ ವಿಸಿಟ್ ಮಾಡಿ ಬಂದ್ವಿ. ಬಟ್ ಈಗ ಸಪೋಸ್ ನೀವು ಮಧ್ಯಾಹ್ನ ಎಲ್ಲ ಪ್ಲಾನ್ ಮಾಡಕತ್ತಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಟಿಕೆಟ್ಸ್ ತಗೋಬೇಕು ಏನಿಲ್ಲ, ಬಹಳ ರಶ್ ಇರುತ್ತೆ, ಬಂದ ತಕ್ಷಣ ಚೆಕ್ ಮಾಡ್ರಿ. ಸೊ ನೀನ್ ಅದ ಏರ್ ಬಲೂನ್ ನೋಡಕತ್ತಿದ್ವಲ್ಲ, ಇವಾಗ ಹಾರಾಕ್ ಬಿಟ್ಟಾರದನ್ನು ನೋಡ. ದೊಡ್ಡದಲ್ಲಿ ಹಾರಿಸ್ತಾರ ಅಂದಿದ್ದೆ. ಹೈಟ್ ಐತಲ್ಲ, ಅದ್ರದ್ದು ಹೈಟ್ ಬರೀ ಸೆಂಟ್ ಬಸಲಿಕ್ಕೆ ಅಷ್ಟೇ ಐತಿ. ಐ ಮೀನ್ ಅದಕ್ಕಿಂತ ಜಾಸ್ತಿ ಇರ್ಬೋದು, ಬಟ್ ಅದು ಎಂಟೈರ್ ಸಿಟಿ ಒಳಗೆ ಅದರಷ್ಟು ಹೈಟ್ ಬಿಲ್ಡಿಂಗ್ ಕಟ್ಟುವಂಗಿಲ್ಲೋ ಏನು ಇಲ್ಲ, ಇಲ್ಲೋ ಇಲ್ಲ ಇಲ್ಲ, ಬಟ್ ಕಟ್ಸಂಗೂ ಇಲ್ಲ, ಕಟ್ಸಂಗೂ ಇಲ್ಲ. ಆಸ್ ಎ ಡ್ಯೂ ಆಫ್ ರೆಸ್ಪೆಕ್ಟ್ ಪಾರ್ಲಿಮೆಂಟ್ ಈ ಸೈಡ್ ಇರೋದು ಚರ್ಚ್. ಇರ್ಲಿ ಬಾ, ಮೇ ಬಿ ಅದು ನಮ್ಮ ಕಡೆನೂ ಇರತ್ತಲ್ಲ ಹಂಗೆ. ಸೊ ಏನು ಇದು ಬಸ್ತಿಯಾನ ಮುಂದ್ಗಡೆ ಏನು ಸೈಂಟ್ ಮಾರ್ಟಿಯರ್ಸ್ ಚರ್ಚ್ ಐತಲ್ಲ, ಇದು ಭಾಳ ಬ್ಯೂಟಿಫುಲ್ ಐತಂತ ಒಳಗಡೆ. ಬಟ್ ನಾವು ಹೋದಾಗೇನು ಅಲ್ಲಿ ಯಾರು ಇರಲೂ ಇಲ್ಲ, ಆ್ಯಂಡ್ ಟಿಕೆಟ್ಸ್ನೂ ಕೊಡುವಾರಾಗಿದ್ರು, ಆ್ಯಂಡ್ ಇಟ್ ವಾಸ್ ನಮಗೆ ಸಿಗಲಿಲ್ಲ. ಬಟ್ ನೀವು ಯಾರಾದರೂ ಹೋಗಿದ್ರಂದ್ರೆ ಮೇ ಬಿ ಒಳಗಡೆ ಎಂಟ್ರೆನ್ಸ್ ಐತಂತ ಅನ್ಸುತ್ತೆ. ಸೊ ಇಫ್ ಯು ಆರ್ ಲಕ್ಕಿ ಇನಫ್ ನೀವು ಒಳಗಡೆ ಹೋಗಿ ಆ ಟಿಕೆಟ್ಸ್ ತೊಗೊಂಡು ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ಸೊ ಇವಾಗ ಸ್ಪ್ರಿಂಗ್ ಟೈಮ್ದಾಗ ಯಾರಾದರೂ ಬರೋರಿದ್ರೆ ಅವಾಗ ಈ ಪ್ಲೇಸಿಗೆ ಬರ್ಬೋದು, ಯಾಕಂದ್ರೆ ಭಾಳ ಬ್ಯೂಟಿಫುಲ್ ಕಾಣ್ತೈತಿ, ಎಲ್ಲ ಸ್ಪ್ರಿಂಗ್ ಫ್ಲವರ್ಸ್ ಇರ್ತಾವ. ಅಲ್ಲಿ ಬರ್ತಿದ್ದಲ್ಲ ಪ್ಲೇಸ್, ಇದೆ ಪ್ಲೇಸ್ ಹೆಸರು. ಇದೆ ಸೇಮ್ ಸೇಂಟ್ ಮಾರ್ಟಿಯಸ್ ಚರ್ಚ್ನಿಂದ ಈ ಸೈಡ್ ಬಂದ್ರೆ ನಿಮ್ಗೆ ಸಿಗ್ತೈತಿ. ಬಟ್ ಇವಾಗ ನಾವು ಬಂದಾಗ ಈ ಫ್ಲವರ್ಸ್ ಎಲ್ಲ ಇಲ್ಲ, ಆದರೆ ಇಲ್ಲಿ ಫ್ಲವರ್ಸ್ ಇರ್ತಾವು, ಭಾಳ ಬ್ಯೂಟಿಫುಲ್ ಐತಿ. ಸೊ ಇದು ಬುಡಾಪೆಸ್ಟ್ ಏನೋ ಪಾಪ್ಯುಲರ್ ಡೆಸರ್ಟ್, ಐ ಮೀನ್ ಕೇಕ್. ಸೊ ಅದನ್ನು ಟ್ರೈ ಮಾಡೋರದೇವಿ, ಅದ್ರ ಪ್ರೊಸೆಸ್ ನೋಡೋಣ ಅಂತ ಅವ್ರೇನೋ ಮಾಡಕತ್ತಾರ. ಚಿಮ್ನಿ ಕೇಕ್. ಸೊ ಇದು ಬುಡಾಪೆಸ್ಟ್ ಫೇಮಸ್ ಫುಡ್ ಚಿಮ್ನಿ ಕೇಕ್. ಇದು ಕೇಕ್ ಅಂತಂತಾರ, ಬಟ್ ಐ ಡೋಂಟ್ ನೋ ಲೈಕ್ ಇಟ್ಸ್ ವಾಟ್ ಕೈಂಡ್ ಆಫ್ ಕೇಕ್ ಅಂತ, ಯಾಕಂದ್ರೆ ಕೇಕ್ ಶೇಪ್ದಾಗ ಇಲ್ಲಿದೆ. ಇದು ಒಂಥರ ಡಿಫ್ರೆಂಟ್ ಕಾಣಕತ್ತೈತಿ ನಮಗೆ. ಇಲ್ಲಿ ನೋಡ್ರಿ ಅವ್ರು ಹೆಂಗೆ ಅದನ್ನ ಮಾಡಕತ್ತಾರ. ಇದು ಆ್ಯಕ್ಚುಲಿ ಮೈದಾ ಹಿಟ್ಟು ತೊಗೊಂಡು ಈ ಥರ ರೋಲ್ ಮಾಡಕತ್ತಾರ. ಆ್ಯಂಡ್ ಅಲ್ಲೇನು ಉಡನ್ನದ ಇದನ್ನು ಕಾಣಕತ್ತೈತಲ್ಲ, ಅದಕ್ಕೆ ಈ ಥರ ಹಿಂಗೆ ರೋಲ್ ರೋಲ್ ಆಗಿ ಸುತ್ತಾರ. ನಿಮ್ಗೆ ಪ್ರೊಸೆಸ್ ಕಾಣಕತ್ತೈತೆ ಅಂತ ನೋಡ್ಬೋದು ನೀವು ಹೆಂಗೆ ಮಾಡಕತ್ತಾರ ಈ ಡೆಸರ್ಟ್ ಅಂತ. ನಮ್ಮ ಕಂಪ್ಲೀಟ್ ಸ್ಕ್ರ್ಯಾಚ್ನಿಂದ ಸಿಕ್ಕಿತ್ತ ಹೆಂಗೆ ಮಾಡಕತ್ತಾರ ಅಂತೇಳಿ. ಯೂಶಲಿ ಇಲ್ಲಿ ಭಾಳ ಚಿಮ್ನಿ ಕೇಕ್ ಶಾಪ್ಸ್ ಅದಾವ, ಅಲ್ಲಿ ಆಲ್ರೆಡಿ ಮಾಡಿ ಇಟ್ಟಿರ್ತಾರ, ಅಷ್ಟು ನಮಗೆ ಈ ಥರ ಪ್ರೊಸೆಸ್ ಮಾಡೋದು ಗೊತ್ತಾಗಂಗಿಲ್ಲ. ಆ್ಯಂಡ್ ನಾವು ಇಲ್ಲಿ ಮುಂಜಾನೆ ಬೆಳಗ್ಗೆ ಬಂದಿದ್ವಲ್ಲ, ಇಷ್ಟು ರಶ್ ಇರಲಿಲ್ಲ ಇಲ್ಲಿ. ಸೊ ಹಿಂಗಾಗಿ ನಮ್ಗೆ ಪೂರ ಪ್ರೊಸೆಸ್ ಮಾಡೋದು ಸಿಕ್ಕಿತ್ತು, ಆ್ಯಂಡ್ ಫ್ರೆಶ್ಲಿ ಬೇಕ್ಡ್ ಚಿಮ್ನಿ ಕೇಕೂ ಸಿಕ್ಕಿತ್ತು ನೋಡ್ರಿ. ಅದಕ್ಕೆಲ್ಲ ಬಟರ್ ಹಚ್ಚಿದ್ದಾರೆ, ಆ್ಯಂಡ್ ಶುಗರ್ ಕೋಟಿಂಗ್ ಮಾಡಕತ್ತಾರ. ಅದು ಆ್ಯಕ್ಚುಲಿ ಈ ಶುಗರ್ ಎಲ್ಲ ಕೋಟಿಂಗ್ ಮಾಡಿ ಹಂಗೆ ಇಟ್ಕೊಳಕತ್ತಾರು. ಸೊ ನಾವು ಆರ್ಡರ್ ಮಾಡಿದ್ವಿ, ನಾನು ಬೇಸಿಕ್ ಆರ್ಡರ್ ಮಾಡಿದ್ದೆ, ಸಿನಾಮನ್ ಮಾಡಿದ್ದೆ ನಂದು, ಆ್ಯಂಡ್ ಸುನೀಲ್ ಅವರ ವಾಲ್ನಟ್ ವಿತ್ ಚಾಕ್ಲೇಟ್ ನ್ಯೂಟೆಲ್ ಅದ್ರೊಳಗೆ ಫಿಲ್ಲಿಂಗ್ ಹಾಕ್ತಾರೆ. ನಿಮ್ಗೆ ಯಾವುದಾದ್ರೂ ಫಿಲ್ಲಿಂಗ್ ಬೇಕಂದ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಈ ಥರ ಇಲ್ಲಿ ಹೀಟ್ ಮಾಡಕ್ಕೆ ಇಟ್ಟಿರ್ತಾರೆ. ಇದು ನಿಮ್ಗೆ ಇಲ್ಲಿ ಶುಗರ್ ಹಚ್ಚಿರ್ತಾರೆ, ಅದನ್ನ ಪೂರ ಬೇಕ್ ಮಾಡ್ತಾರೆ, ಅದು ಪೂರ ಲೈಕ್ ಬ್ರೌನ್ ಕಲರ್ ರೋಸ್ಟ್ ಆಗಿ ಬರುತ್ತೆ. ವಾಲ್ನಟ್ ಇಸ್ ವಿತ್ ನ್ಯೂಟೆಲ್ಲ ಅಂಡ್ ಸಿನಮನ್. ಸೊ ಇವಾಗ ಫ್ರೆಶ್ಲಿ ಬೇಕ್ ಮಾಡಕತ್ತಾರ ಆನ್ ದ ಫೈರ್. ಸೊ ಇವಾಗ ಬಿಸಿ ಬಿಸಿದ ತಿನ್ನೋಣ ಅಂತ ಮಾಡೇನು ಇಟ್ಟಿಲ್ಲ ಅವ್ರ, ಈಗ ಮಾಡಕತ್ತಾರ, ಈಗ ಸ್ಟಾರ್ಟ್ ಆಗೈತಿ. ಸೊ ಸಾಕಷ್ಟು ಇರ್ತಾವ ಇಲ್ಲಿ ಶಾಪ್ಸ್ ಕೂಡ, ನಮ್ಗೆ ಇಲ್ಲೊಂದು ಸಿಕ್ಕಿತ್ತು ಆ್ಯಂಡ್ ಇಲ್ಲಿ ಖಾಲಿ ಇತ್ತು. ಆ್ಯಂಡ್ ಹಾಂ ಅದೆಲ್ಲ ಪೌಡರ್ಸ್ ಇರ್ತಾರ, ಫ್ಲೇವರ್ಸ್ ಅದಾವ, ನಿಮ್ಗೆ ಯಾವ್ದು ಬೇಕದನ್ನ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು, ಲೈಕ್ ಹೇಳ್ಬೋದು ಅವ್ರಿಗೆ ಯಾವ್ದನ್ನ. ಸೊ ಇದೊಂದು ಸ್ವಲ್ಪ ಟೈಮ್ ತೊಗೊಳತ್ತ ರೋಸ್ಟ್ ಆಗಕ್ಕೆ, ಬೇಯಿಸಾಕತ್ತಾರಲ್ಲ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳತ್ತ, ಅವ್ರು ಹೇಳಿದ್ರೆ 7 ಮಿನಿಟ್ಸ್ ಅರೌಂಡ್ ತೊಗೊಳತ್ತ ಅಂತ.
ಶುಗರ್ ಮ್ಯಾಲ ಶುಗರ್ ಕೋಟಿಂಗ್ ಹಾಕಿರ್ತಾರೆ. ಮೈದಾ ಮತ್ತೆ ಮೈದಾ ಹಿಟ್ಟು ತೊಗೊಂಡೆ, ಅದನ್ನ ಆ ಥರ ಸಿಲಿಂಡ್ರಿಕಲ್ ಶೇಪ್ದಾಗ ಹಾಕಿ ಅದ್ರ ಮ್ಯಾಲ ಶುಗರ್ ಹಾಕಿರ್ತಾರೆ. ನಾನು ಅದೊಂದು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಕ್ಯಾರಮಲ್ ಥರ ಬಿಟ್ಟೆ. ವಾಲ್ನಟ್ ಹಾಕತ್ತಾರೆ ನೋಡಲ್ಲಿ ಟೇಸ್ಟ್. ಅರೇ ವಾ, ಪ್ಲಾಸ್ಟಿಕ್ ಮಧ್ಯೆ ಸುತ್ತಿರ್ತಿತ್ತು. ಅದೇ ಸುಟ್ಟು ಬರ್ಕೈತಿ ಪ್ಲಾಸ್ಟಿಕ್ ಎಲ್ಲ ಹಾಕ್ಯಾರ. ಹೋಗ್ಲಿ ಬಿಡು ಒಂದ್ಸರಿ ಏನಾದ್ರು. ಹೇಗಿದ್ದಾನೆ? ತೆಗಿಯಕ್ ಬಂದಿಲ್ಲ. ಸೊ ನೀವು ನೋಡಿದ್ರಲ್ಲ, ನಾನು ಆಲ್ರೆಡಿ ನಿಮ್ಗೆ ಆಲ್ಮೋಸ್ಟ್ ರೆಸಿಪಿನ ತೋರಿಸಿದ್ದೀನಿ ಚಿಮ್ನಿ ಕೇಕದ್ದ. ಇಷ್ಟ ಆಗಿತ್ತು ನಮ್ದು ಈ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ದಾಗ ಮತ್ತಷ್ಟು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ, ಇನ್ನೂ ಫುಡ್ ಟ್ರೈ ಮಾಡೋದೈತ್ರಿ, ಇನ್ನು ಮಾಡೋಣ ಅಂತ. ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.